ಕೆಲವೊಂದು ಸಂದರ್ಭದಲ್ಲಿ ಸೂತ್ರಧಾರಿಯಾದ ನಾನು ಪಾತ್ರಧಾರಿಯಾಗಬೇಕಾಯಿತು, ಅದು ಅನಿವಾರ್ಯವು. ಧರ್ಮ ಸಂಸ್ಥಾಪನೆಯ ಉದ್ದೇಶವಾಗಿರಿಸಿಕೊಂಡಂತಹ ನಾನು ಅನೇಕ ಪಾತ್ರಗಳನ್ನು ಮಾಡಿದ್ದೇನೆ, ಮಾಡುತ್ತಲೂ ಊರಿದ್ದೇನೆ. ಕೆಲವೊಂದು ಅನಿವಾರ್ಯ ಸಂದರ್ಭ, ಕೆಲವೊಂದು ಬೇಕು ಅಂತಲೇ ಸೃಷ್ಟಿಸಿಕೊಳ್ಳುವುದು. ಯಾಕೆ ಹೇಳುವುದು? ಧರ್ಮ ಸಂಸ್ಥಾಪನೆಯ ಉದ್ದೇಶವಾದ ಮೇಲೆ ಧರ್ಮಾಚರಣೆಯಿಂದ ನಾನೇ ಮಾಡಿ ತೋರಿಸಿದರೆ ಮಾತ್ರ ಲೋಕ ಅದನ್ನು ಅನುಸರಿಸುತ್ತದೆ. ಬೇರೆಯವರಿಗೆ ಬೋಧಿಸುವಂತಹ ನಾನು ಆ ದಾರಿಯನ್ನು ಕೈಗೊಳ್ಳಬೇಕಲ್ಲ. ಈ ಭೂಮಿಯಲ್ಲಿ ಧರ್ಮಾಚರಣೆಯಲ್ಲಿ ಬೆಳೆಯಬೇಕು ಅಂತಾದರೆ ಧರ್ಮ ಮಾರ್ಗವೇ ಅದಕ್ಕೆ ಸೂಕ್ತ ಎಂಬ ಹಾಗೆ ತಿಳಿದವರು ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬನು ಪ್ರತಿನಿತ್ಯವು ಅರ್ಘ್ಯವನ್ನು ಪ್ರದಾನ ಮಾಡುವುದು, ಸಂಧ್ಯಾವಂದನೆಯನ್ನು ಮಾಡುವುದು, ಕರ್ಮವೂ ಹೌದು ನಿಯಮವೂ ಹೌದು, ಹಾಗೆ ಅದನ್ನು ನಾನು ಅನುಸರಿಸಿ ತೋರಿಸಬೇಕು. ಎಲ್ಲ ಹೇಳುವುದು ಯಾಕೆ? ಇಂದಿಗೆ ಸರಿಯಾಗಿ 6 ದಿನದ ಹಿಂದೆ ವಾರಕೆಯಲ್ಲಿ ನಡೆದಂತಹ ಘಟನೆ ಏನು? ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಂತಹ ಕಾಲಕ್ಕೆ ನಾನು ಕೈಯಲ್ಲಿ ಹಿಡಿದಂತಹ ಅಂಜಲಿ ಮಲಿನವಾಗಿ ಹೋಯಿತು. ಒಮ್ಮೆಲೆ ಕ್ರೋಧಗೊಂಡವ ನಾನು, ನನ್ನ ಕರ್ಮ ಭಂಗವಾಯಿತಲ್ಲ, ಹಾಗಾಗಿ ಸಿಟ್ಟಿಗೆ ಬುದ್ಧಿಯನ್ನ ಕೊಟ್ಟು ಪ್ರತಿಜ್ಞೆಯನ್ನು ಮಾಡಿದೆ. ದಿನ 8ರೊಳಗೆ ನಿನ್ನ ತಲೆಯನ್ನ ಚಕ್ರದಿಂದ ಕೈಯಾಗಿರುತ್ತೆ. ಶಿಖಿಯ ಬಹುವೆ ಶಿತಿಕಂಠನ ಪಾದ ತಾಳೆ ಎಂಬ ಹಾಗೆ ಪ್ರತಿಜ್ಞೆಯನ್ನು ಮಾಡಿಯಾಯಿತು. ಗಂಗಾದೇವಿಯಿಂದ ವಿಷಯ ತಿಳಿಯಿತು. ಇಷ್ಟೆಲ್ಲ ಮಾಡಿದವ ಯಾರು? ಕುಬೇರ ಪುತ್ರ ದಯಗಂಧರ್ವ ಎಂಬುವ ಆತ. ಅಂದಿನ ದಿನ ಬೆಳಿಗ್ಗೆ ರಂಭೆಯ ಮನೆಗೆ ಹೋಗಲು ಸುಖವಾಗಿ ಕುದುರೆಯನ್ನು ಏರಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವಂತಹ ಕಾಲಕ್ಕೆ ಆ ಕುದುರೆಯ ಬೆವರಲ್ಲಿ ನನ್ನ ಅಂಜಲಿ ಎಡಿಬಿತ್ತು, ಅಂಜಲಿ ಮಲಿನವಾಯಿತು. ಹಾಗಾಗಿ ಗಯಗಂಧರ್ವನನ್ನು ಹುಡುಕಬೇಕು, ಶಿಕ್ಷಿಸಬೇಕು ಎಂಬ ಕಾರಣಕ್ಕಾಗಿ ನಮ್ಮವರೆಲ್ಲ ಇದುವರೆಗೆ ಹುಡುಕ್ತಾ ಇದ್ರು, ಆದರೆ ಸಿಗಲಿಲ್ಲ. ಅದೇ ಚಿಂತೆಯಲ್ಲಿ ಇರುವ ಕಾಲಕ್ಕೆ ನಾರದರ ಆಗಮನವಾಯಿತು. ನಾರದರ ಮಾತನ್ನ ಕೇಳಿದಾಗ ನಮ್ಮವರೆಲ್ಲ ಒಮ್ಮೆ ಕ್ರೋಧ ಹಾಕೊಂಡ. ಆಗ ನನ್ನ ಗಮನಿಸಿದ್ರು, ನಾರದರು ಹೇಳಿದ್ದೇನು? ನಿಮ್ಮ ಭಾವ ಪಾರ್ಥ ಆ ಗೈನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಎಂಬ ಹಾಗೆ. ಹಾಗಾಗಿ ಅನ್ನಿಸು, ತಂಗಿಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟು ನಗಾಡುವವರ ಮುಂದೆ ಎಡವಿದ ಹಾಗಾಗಿ ಅಲ್ವಾ? ಅಣ್ಣ ಬಲಭದ್ರನು ಕೋಪಗೊಂಡು, ಆದರೆ ಅವರನ್ನೆಲ್ಲ ಸಮಾಧಾನ ಮಾಡಿದ್ದೆ. ಯಾಕೆ? ಇದನ್ನು ಪರಿಹರಿಸುವ ರೀತಿಯೇ ಬೇರೆ. ಪರೀಕ್ಷೆ ಒದಗಿದೆಯೋ ಇಲ್ಲವೋ, ಒದಗಿದ ಪರೀಕ್ಷೆಯ ಮುಖೇನವಾಗಿ ನಮ್ಮವರ ಇರವನ್ನೆಲ್ಲ ಅರಿಯುವಂತಹ ಅವಕಾಶವು ದೊರಕಿದೆ. ಹಾಗಾಗಿ ಪಾರ್ಥನ ಇರಯೇನು ಎಂಬುದನ್ನು ಅರಿಯಬೇಕು. ಮಾತ್ರ ಅಲ್ಲ, ಆ ಮುಖೇನವಾಗಿ ಇಲ್ಲಿಯೇ ಇರುವಂತಹ ನನ್ನ ತಂಗಿ ಸುಭದ್ರೆ ಪಾರ್ಥನ ಮಡಲಿ, ಅವಳ ಮನದ ಬಯಕೆಯನ್ನು, ಅವಳ ಮನದ ಇರವನ್ನು ತಿಳಿಯಬೇಕು ಅಂತಾದರೆ ಸರಿ, ಒಂದು ಉಪಾಯವನ್ನು ಮಾಡಿದ್ದೇನೆ, ತಂತ್ರವನ್ನು ಹೇಳಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ತಂಗಿ ಸುಭದ್ರೆಯ ಬರ.